ಎಲ್ಲರಿಗೂ ನಮಸ್ಕಾರ. ಸ್ನಾನ ಮಾಡುವಾಗ ನೀರಿಗೆ ಇದನ್ನ ಬೆರೆಸಿ ಸ್ನಾನವನ್ನ ಮಾಡಿ ನೋಡಿ. ದುಡ್ಡು ಹೇಗೆ ನಿಮ್ಮ ಕೈಯಲ್ಲಿ ಓಡಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹಿಂದೆಯೇ ಸದಾ ಇರುತ್ತದೆ. ಇದು 100ಕ್ಕೆ 100ರಷ್ಟು ಸತ್ಯ. ಈಗಾಗಲೇ ಸಾವಿರಾರು ಜನರು ಇದನ್ನ ಪ್ರಯೋಗ ಮಾಡಿ ಅದೃಷ್ಟವನ್ನ ಕಂಡಿದ್ದಾರೆ. ಎಷ್ಟೋ ಜನರಿಗೆ ಹಣಕಾಸಿನ ಸಮಸ್ಯೆಗಳಿಂದ ಜೀವನವೇ ಸಾಕಾಗಿರುತ್ತದೆ. ನೀವು ಕೂಡ ನಿತ್ಯ ದಾರಿದ್ರ್ಯ, ನಿತ್ಯ ಕಲಹಗಳು, ನಿತ್ಯ ಸಾಲದ ಸಮಸ್ಯೆಗಳಿಂದ ಬೇಸತ್ತಿದ್ದರೆ ಮೊದಲು ಈ ಕೆಲಸವನ್ನ ಚಾಚು ತಪ್ಪದೆ ಮಾಡಿ ನೋಡಿ. ಪ್ರತಿನಿತ್ಯ ಈ ಕೆಲಸವನ್ನ ಮಾಡ್ಕೊಂಡು ಬನ್ನಿ. ಯಾರ ಮನೆಯಲ್ಲಿ ಅಭಿವೃದ್ಧಿ ಇಲ್ಲ, ಯಾರಿಗೆ ಹಣಕಾಸಿನ ಸಮಸ್ಯೆ ಅತಿ ಹೆಚ್ಚಾಗಿದೆ, ಮನೆ ಯಜಮಾನ ಅಥವಾ ಯಜಮಾನಿ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಕೈನಲ್ಲಿ ಹಣ ನಿಲ್ಲಲ್ಲ ಅಂತ ಇದ್ರೆ ಮೊದಲು ಈ ಕೆಲಸವನ್ನ ಮಾಡಿ. ಈ ವಿಶೇಷವಾದ ಮಾಹಿತಿಯನ್ನ ತಿಳಿಯುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬೆಳಿಗ್ಗೆ ಸ್ನಾನವನ್ನ ಮಾಡಬೇಕಾದ್ರೆ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನವನ್ನ ಹಾಕಿ ನಂತರ ಅರಳಿ ಎಲೆ ಅಂದರೆ ಮರದಿಂದ ಬಿದ್ದಂತಹ ಎಲೆ ಮಾತ್ರ ಹಾಕಬೇಕು. ಅಪ್ಪಿತಪ್ಪಿಯು ಮರದಿಂದ ಕಿತ್ತು ಎಲೆಯನ್ನ ಹಾಕಬಾರದು. ಒಂದು ಅಥವಾ ಎರಡು ಎಲೆಯನ್ನ ಹಾಕಿದ್ರೆ ಸಾಕು ಒಬ್ಬರ ಸ್ಥಾನಕ್ಕೆ. ನಂತರ 1 ರೂಪಾಯಿಯ 6 ನಾಣ್ಯಗಳನ್ನ ಹಾಕಬೇಕು. ಈ ರೀತಿಯಾಗಿ ಅರಿಶಿನ, ಅರಳಿ ಎಲೆ ಹಾಗೂ 1 ರೂಪಾಯಿಯ 6 ನಾಣ್ಯಗಳನ್ನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಕನಿಷ್ಠ 20 ನಿಮಿಷ ನೀರಿನಲ್ಲಿ ಇಡಬೇಕು. ಈ ಅರಳಿ ಎಲೆ, ಅರಿಶಿನ ಹಾಗೂ ನಾಣ್ಯಗಳನ್ನ ಇರಿಸಿದ ನಂತರ ಆ ನೀರಿನಲ್ಲಿ ಸ್ನಾನವನ್ನ ಮಾಡಬೇಕು. ನೆನಪಿರಲಿ, ಸ್ನಾನ ಮಾಡಬೇಕಾದ್ರೆ ನಿಮ್ಮ ಕಷ್ಟಗಳು ಕಳೆಯಲಿ, ನಿಮ್ಮ ಹಣಕಾಸಿನ ಸಮಸ್ಯೆ, ಮನೆಯಲ್ಲಿನ ಜಗಳಗಳು, ವ್ಯಾಪಾರದಲ್ಲಿನ ನಷ್ಟ, ಸಾಲದ ಸಮಸ್ಯೆ ಆದಷ್ಟು ಬೇಗ ಈ ಸಮಸ್ಯೆಗಳು ಬಗೆಹರಿಯಲಿ ಎಂದು ಹೇಳಿ ನಿಮ್ಮ ಮನೆದೇವರ ಪ್ರಾರ್ಥನೆಯ ಮಾಡಿಕೊಳ್ಬೇಕು. ನಂತರ ಮನೆಯಲ್ಲಿರುವ ಎಲ್ಲ ಸದಸ್ಯರು ಇದನ್ನ ಮಾಡಬಹುದು. ಪ್ರಾರ್ಥನೆಯನ್ನ ಮಾಡಿ ಸ್ನಾನವನ್ನ ಮಾಡಿ ಈ ರೀತಿ ದಿನ ಸ್ನಾನ ಮಾಡ್ತಾ ಬಂದ್ರೆ ಒಂದು ವಾರದಲ್ಲೇ ಯಾವ ರೀತಿಯಾದಂತಹ ಬದಲಾವಣೆ ನಿಮ್ಮ ಮನೆಯಲ್ಲಿ ಆಗುತ್ತೆ ಅಂತ ನೀವೇ ನೋಡಿ. ಇದು ತಾಂತ್ರಿಕ ಶಕ್ತಿ, ಇದು ಬಹಳ ಶಕ್ತಿಶಾಲಿಯಾದ ಪ್ರಯೋಗ. ಒಂದು ಸಾರಿ ಮಾಡಿ ನೋಡಿ, ಅನುಮಾನ ಬೇಡ, ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಈ ತಾಂತ್ರಿಕ ಶಕ್ತಿ ಈಗಾಗಲೇ ಸಾವಿರಾರು ಜನ ಪ್ರಯೋಗ ಮಾಡಿ ಒಳಿತನ್ನ ಕಂಡಿದ್ದಾರೆ. ಯಾವುದೇ ಖರ್ಚಿಲ್ಲದೆ ಮಾಡುವ ಸುಲಭವಾದಂತಹ ಪರಿಹಾರವಿದು. ಒಂದು ಸಾರಿ ಮಾಡಿ ನೋಡಿ, ಅದ್ಭುತವಾದಂತಹ ಪರಿಹಾರ ಇದಾಗಿದೆ. ಧನ್ಯವಾದಗಳು.